ಇದಾದ್ಮೇಲೆ ಕೊಡ್ತೀರಿರೋ ಅಂತ ಅನ್ಕೊಂಡಿದ್ದೀರಿ. ಆಮೇಲೆ ಬಿಗ್ ಬಾಸ್ ಮುಗಿದ್ಮೇಲೆ ನನ್ನ ಫಸ್ಟ್ ಸಿನಿಮಾ ಇದು. ತುಂಬ ವರ್ಷಗಳ ಒಂದು ಸತತ ಪ್ರಯತ್ನದಿಂದ ಈ ಒಂದು ಸಿನಿಮಾ ತುಂಬ ಅಚ್ಚುಕಟ್ಟಾಗಿ ಬಂದಿದೆ. ಮೊನ್ನೆ ಟ್ರೈಲರು ಮತ್ತು ಸಿನಿಮಾನೆಲ್ಲ ಅಣ್ಣ ತೋರಿಸಿದ್ರು, ಅದ್ಭುತವಾಗಿ ಸಿನಿಮಾ ಬಂದಿದೆ, ಭಾರಿ ಖುಷಿಯಾಗುತ್ತೆ. ಕಾಮಿಡಿ ಕಿಲಾಡಿ ಮುಗಿಸಿದ ತಕ್ಷಣವೇ ಅಣ್ಣ ಆಫರ್ ಕೊಟ್ಟು ಈ ಸಿನಿಮಾ ನೀನು ಮಾಡಬೇಕು ಅಂದರು. ನಾನು ಬಿಡು ಒಂದು ಎರಡು ಮೂರು ಪಂಚ್ ಹೊಡೆದು ನಗಿಸ್ಬಿಡೋಣ, ಶಾಕು ರಿಯಾಕ್ಷನ್ ಎಲ್ಲ ಕೊಟ್ಟು ತಿನ್ಕೊಂಬಿಡೋಣ ಅಂದ್ಕೊಂಡು ಹೋದೆ ಸೆಟ್ಗೆ. ಆದರೆ ಅದು ಹಂಗಲ್ಲ, ಅದರ ಆಪೋಸಿಟ್ ಕ್ಯಾರೆಕ್ಟರ್ ಇದು. ಏನು ಮಾಡಬೇಡಪ್ಪ ನೀನು ಸುಮ್ಮನೆ ನಿಂತ್ಕೋ ಅಂತ. ಇದು ಯಾವ ಕ್ಯಾರೆಕ್ಟರ್, ಇದು ಹೆಂಗೆ ಆ್ಯಕ್ಟ್ ಮಾಡೋದು? ನನಗೆ ಆ್ಯಕ್ಟ್ ಮಾಡೋಕ್ಕೆ ಆ್ಯಕ್ಟ್ ಮಾಡಿ ಬಂದಾಗೆಲ್ಲ ಏ ನಾನೇನು ಆ್ಯಕ್ಟ್ ಮಾಡಿಲ್ಲ ಬಿಡು ಇದರಲ್ಲಿ ಅಂತ ಅಭಿಗೆಲ್ಲ ಹೇಳೋದು. ಅಭಿ ಏನಾದರೂ ಮಾಡೋದ್ನ ಅಂತ, ಇಲ್ಲ ಮಗ ಚೆನ್ನಾಗಿ ಮಾಡಿಸೋರೆ ಅಂತ ಇವ್ರು ಅನ್ನೋದು. ಆಮೇಲೆ ದೀಕ್ಷಿತ್ ಅಣ್ಣ ಹಾಗೆಲ್ಲ ಫೈಟು ಗೀಟು ಎಲ್ಲ ಹೊಡಿತಿರೋ ನೋಡಿದ್ರೆ ನಮ್ಮ ಸುಮ್ಮನೆ ತಗೊಂಡೋಗಿ ನಿಲ್ಲಿಸಿ ಡೈಲಾಗ್ ಹೇಳ್ಸೋರು. ಇದೇನು ಒಂದು ಶಾಕ್ ಇಲ್ಲ, ರಿಯಾಕ್ಷನ್ ಇಲ್ಲ, ಕಾಮಿಡಿ ಅಂತ ನಾನು ಒಂದು ಕಾಮಿಡಿನೂ ಮಾಡ್ತಿಲ್ಲ, ಏನಾಯ್ತೈತೆ ಇಲ್ಲಿ ಅಂತ ನನಗೆ ಶಾಕು. ಆಮೇಲೆ ಗೊತ್ತಾಯ್ತು ಅವ್ರೊಂದು ಮಾತು ಹೇಳಿದ್ರು, ಸಂತು ನೀನು ಕಾಮಿಡಿಲಿ ರಿಯಾಕ್ಷನ್ ಕೊಟ್ಟು ಶಾಕಿಂಗ್ ಕೊಟ್ಟು ಪಂಚ್ ಹೊಡೆದು ನಗ್ಸೋದ್ಬೇಕಾಗಿಲ್ಲ, ನಾನು ಏನು ಮಾಡ್ತೀನಿ ಅದನ್ನು ಮಾಡು, ಅದಲ್ದೇ ನಿನ್ನೊಳಗಿರೋ ಒಬ್ಬ ಸಂತು ಹೊರಗಡೆಗೆ ಬರಬೇಕು, ಆ ಕ್ಯಾರೆಕ್ಟ್ರ್ ಮಾಡಬೇಕು ಅಂತ ಅಂದರು. ಅವಾಗ ನಾನು ಅದನ್ನು ಚಾಲೆಂಜಾಗಿ ತೊಗೊಂಡು ಅಣ್ಣ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಆ ಸಿನಿಮಾನ ಮುಗಿಸ್ದೆ. ಬಟ್ ಸಿನಿಮಾ ನೋಡಿದ್ಮೇಲೆ ಅನ್ನಿಸ್ತು, ನಿಜವಾಗ್ಲೂ ನಾನು ಅಲ್ಲದೇ ಇರತಕ್ಕಂಥ ಒಂದು ಪಾತ್ರನ ನಾನು ಅದರೊಳಗೆ ಮಾಡಿದ್ದೀನಿ. ಒಬ್ಬ ಅದ್ಭುತವಾದಂಥ ಗೆಳೆಯ, ಒಬ್ಬ ಪ್ರಾಣ ಸ್ನೇಹಿತನ ಗೆಳೆಯ, ಸಂತು ಕಾಮಿಡಿ ಮಾಡಿದನೆ ಒಂದು ಸ್ನೇಹಿತನಾಗೂ ಕೂಡ ಒಂದು ಜೀವ ತುಂಬೋದು ಅಂತ ಅಣ್ಣ ತೋರಿಸ್ಕೊಟ್ಟವ್ರ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಆಮೇಲೆ ಶೂಟಿಂಗ್ ಸೆಟ್ಟಲ್ಲೂ ಅಷ್ಟೇ, ದೀಕ್ಷಿತ್ ಅಣ್ಣ ಅವರ ಡೆಡಿಕೇಶನ್ ಮುಂದೆ ನಮ್ದೇನು ಅಲ್ಲ ಬಿಡಿ. ನಾವೊಂದು ಅರ್ಧ ಗಂಟೆ ಒಂದು ಗಂಟೆ ಲೇಟಾಗಿ ಬಂದರೂ ಅಣ್ಣ ಏನು ಬೇಜಾರು ಮಾಡ್ಕೊತಾ ಇರಲಿಲ್ಲ. ಆಮೇಲೆ ಕಳ್ಸೋದು ಸ್ವಲ್ಪ ಲೇಟಾಗೆ ಕಳ್ಸೋರು, ಲೇಟಾಗಿ ಬಂದಿದೆಯಾ ಅಂತ. ಆದ್ರೂ ಅವರ ಒಂದು ಡೆಡಿಕೇಶನು, ಮೂರು ಶೇಡಲ್ ಏನೋ ಬರ್ತಾರೆ, ಮೂರು ಶೇಡಲ್ ಅಣ್ಣ ಸಿನಿಮಾ ಮೂರು ಶೇಡಲ್ ಅವರೇ ಪಾಪ, ಅದ್ಭುತವಾಗಿ ಆ್ಯಕ್ಟ್ ಮಾಡೋರೆ. ಒಂದು ಸೀನು ನಾನೇ ಫಸ್ಟ್ ಡೇ ಫಸ್ಟ್ ಶೂಟ್ ಅದು ಇಲ್ಲಿ ಬೆಂಗಳೂರಲ್ಲಿ ಸುಲಭ ಶೌಚಾಲಯ, ಬೆಂಗಳೂರು ಸುಲಭ ಶೌಚಾಲಯದಲ್ಲಿ ಮಲಗಿರ್ಬೇಕು ಇವರು. ಅದು ಹೆಂಗೆ ಅಂದರೆ ಸುಮ್ಮನೆ ನಿಂತ್ಕೊಳ್ಳೋಕೆ ಆಯ್ತಲ್ಲ, ಅದು ತೊಳೆದೆ ಎಷ್ಟು ವರ್ಷ ಆಗೈತು, ಫುಲ್ಲು ಸ್ಮೆಲ್ಲು. ಅಲ್ಲೇ ಮಲಗವ್ರೆ ಅವ್ರನ್ನ ಸುಮಾರು ರೀಟೇಕ್ ಆಗ್ತಾನೆ ಇದೆ, ವಾಷಿಂಗ್ ಗೀಶಿಂಗ್ ಏನೂ ಇಲ್ಲ. ಅಲ್ಲಿ ಅವ್ರನ್ನ ಏಳ್ಸ್ಕೊಂಡು ಕರ್ಕೊಂಬರ್ಬೇಕು ಆ ಸೀನು. ಎಷ್ಟು ಸರಿ ರೀಟೇಕ್ ಆದರೂ ಅದೇ ರೀತಿ ಅವರು ಫುಲ್ ಕೋಆಪ್ರೇಟ್ ಕೊಟ್ಕೊಂಡು ಆ ಸೀನ ಮುಗಿಸಿದ್ರು. ಅವಾಗಲೇ ಅನಿಸ್ಬಿಡ್ತು ಎಂಥ ಡೆಡಿಕೇಶನ್ ಆರ್ಟಿಸ್ಟು ಅಣ್ಣ ಅಂತ. ಅಣ್ಣ ನಿಜವಾಗ್ಲೂ ರಿಯಲಿ ಗ್ರೇಟ್ ಅಣ್ಣ, ಅದ್ಭುತವಾಗಿ ಮೂಡಿ ಬಂದಿದೆ. ಪ್ರತಿ ಸೀನ್ಗಳನ್ನು ಕೂಡ ತುಂಬ ಫ್ಯಾಷನಾಗಿ, ಇದು ಹಿಂಗೆ ಬರಬೇಕು ಅಂದರೆ ಇದೇ ಥರ ಬರಬೇಕು ಅಂತ ಮಾಡೋರೆ ಅರುಣಣ್ಣ. ಅರುಣಣ್ಣ ಒಳ್ಳೇದಾಗಬೇಕು, ಯಾಕೆಂದರೆ ಅಣ್ಣ ನಿನ್ನೆ ಒಂದು ಉದಾಹರಣೆ ಹೇಳಿದ್ರು, ಮೊನ್ನೆ ದಿವಸ ಅನುಶ್ರೀ ಹಾಕೊಂಡು ಆ್ಯಂಕರ್ ಹಿಂಗಿದ್ರಲ್ಲಿ ಒಬ್ಬ ಪ್ರೊಡ್ಯೂಸರು ಇಷ್ಟಿಟ್ಕೊಂಡು ಸಿನಿಮಾ ಮಾಡೋದು ತುಂಬ ಕಷ್ಟ, ಯಾಕೇಳಿ ಇಷ್ಟನ್ನು ತೆಗೆದು ಅದೇ ಆಸೆ ಅದೇ ಸಿನಿಮಾಗೆ ಹಾಕ್ಬೇಕಾಗುತ್ತೆ, ಅದು ಇಷ್ಟಿದ್ದಾಗ ಸ್ವಲ್ಪ ತೆಗೆದು ಹಾಕಿದ್ರು ಏನು ಪ್ರಾಬ್ಲಮ್ ಆಗಲ್ಲ. ಆ ಥರ ಇಷ್ಟಿಟ್ಕೊಂಡು ಬಂದು ಸಿನಿಮಾ ಮಾಡ್ತಿರೋದು ಇವರು. ದೇವರಣ್ಣ ಇವ್ರಿಗೆ ಒಳ್ಳೇದಾಗಬೇಕು, ಈ ಸಿನಿಮಾ ಒಳ್ಳೇದಾಗಿ ಗೆದ್ದು ಜನ ಥಿಯೇಟ್ರಿಗೆ ಬಂದು ಕೈ ಹಿಡಿದ್ರೆ ಇನ್ನಷ್ಟು ಸಿನಿಮಾಗಳು ಮಾಡೋಂಥ ಒಂದು ಶಕ್ತಿ ಸಿಗುತ್ತೆ. ದಯವಿಟ್ಟು ಈ ಸಿನಿಮಾ ಒಳ್ಳೇದಾಗಬೇಕು. ಕರ್ನಾಟಕದ ಕುಲಕೋಟಿ ಕನ್ನಡ ಕಲಾಭಿಮಾನಿ ದೇವರುಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ಒಂದು ವಿಭಿನ್ನ ಪಾತ್ರ, ಒಂದು ವಿಭಿನ್ನ ಶೈಲಿಯ ಲವ್ ಸ್ಟೋರಿ, 2 ವರ್ಷಗಳಾದ್ಮೇಲೆ ಈ ಥರ ಒಂದು ಅದ್ಭುತವಾದಂಥ ಲವ್ ಸ್ಟೋರಿ ಬಂದಿಲ್ಲ ಅಂತ ಅನ್ಕೋತೀನಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಸಪೋರ್ಟ್ ಮಾಡಿ. ನಂದು ಅಷ್ಟೇ, ಕಾಮಿಡಿ ಅಲ್ಲದೇ ಒಂದು ಅದ್ಭುತವಾದಂಥ ಒಂದು ಸ್ನೇಹಿತನ ಪಾತ್ರ ಮಾಡಿದ್ದೀನಿ, ದಯವಿಟ್ಟು ಬಂದು ನೋಡಿ. ಥ್ಯಾಂಕ್ ಯು.